ಆತ್ಮೀಯ ಹೇ ಸೀತಾರಾಮ್ ಮುಖ್ಯರೆ, ನಾನು ನಿಮ್ಮ ವೈಯಮ್ಮ ಯಥೋ ಮಲ್ಲಪ್ಪ ಜೊತೆ ಅವರು. ಈ ದಿನ ವಿಶೇಷವಾಗಿ ಮೊದಲು ಈ ಮಾತನ್ನು ಕೇಳ್ರಿ, ಆಮೇಲೆ ನಾವು ಏನು ಅನ್ನೋದನ್ನು ಚರ್ಚೆ ಮಾಡೋಣ. ಯಾವ ವಿಷಯ ಏನು ಗೊತ್ತಾಗ್ತದೆ ನಮಗೆ? ಮನುಷ್ಯ ಹೇ ಲೇಕಿನ್ ಮಾನವತಾ ನೀ ಇನ್ಸಾನಿಯತ್ ನೀ ಹೇ ಓ ಮನುಷ್ಯ ಬನ್ ಜಾ ಅಸಲಿ ಪೈಲೆ ವಹಾ ಜಾನೆ ಬಾದ ಉಸ್ಕೋ ಲಗ್ತಾ ಹೇ ಲೇಕಿನ್ ಮನುಷ್ಯ ಸೇ ಕೋಯಿ ಹೋತೆ ಅತಿ ಮಾನವ ಸೂಪರ್ಮ್ಯಾನ್ ಕಹತೆ ಸೂಪರ್ಮ್ಯಾನ್ ಫಿಲ್ಮಿ ವಗೇರ ನಿಕಲ್ತಿ ಉಸ್ಮೇ ದಿಖಾತೆ ಕಿ ಅಲೌಕಿಕ ಶಕ್ತಿ ಆ ಜಿನ್ಕೆ ಪಾಸ್ ಹೋತಿ ತೋ ಫಿರ್ ಮನುಷ್ಯ ಅಲೌಕಿಕ ಬನ್ನಾ ಚಾಹತಾ ಸೂಪರ್ಮ್ಯಾನ್ ಬನ್ನಾ ಚಾಹತಾ ಅತಿ ಮಾನವ ಬನ್ನಾ ಚಾಹತಾ ಲೇಕಿನ್ ವಹಾ ರುಕ್ತಾ ನೀ ಉಸ್ಕೋ ಲಗ್ತಾ ಹೇ ಕಿ ದೇವ್ ಬನ್ನಾ ಚಾಹಿಯೇ ತೋ ದೇವತಾ ಬನ್ನಾ ಚಾಹತಾ ಲೇಕಿನ್ ದೇವತಾ ಕಹತೆ ಕಿ ಹಮಸೆ ತೋ ಭಗವಾನ್ ಬಡಾ ಹೇ ವೋ ಭಗವಾನ್ ಬನ್ನಾ ಚಾಹತಾ ಔರ್ ಭಗವಾನ್ ಕಹತಾ ಹೇ ಕಿ ಮೈ ತೋ ವಿಶ್ವರೂಪ್ ಹೂಂ ಅಭಿ ತೋ ಆಪ್ಕೋ ಏಕ ರೂಪ ಮೇ ದಿಖ ರಹಾ ಹೂಂ ಲೇಕಿನ್ ಮೇರಾ ಜೋ ಸಾರೆ ವಿಶ್ವ ಮೇ ವ್ಯಾಪ್ತ ಐಸಾ ಬಿನಾ ಆಕಾರ ಕಾ ರೂಪ ಹೇ ವೋ ಅಸಲಿ ಮೈ ಕೇಳಿದ್ರಲ್ಲ ಅತಿ ಮಾನವ ಮಾನವ ದೇವ ಮಾನವ ದೇವತ್ವ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ನಮ್ಮ ಮೋಹನ್ ಭಾಗವತವನ್ನು ಇಡ್ತಾ ಇದ್ದಾರೆ. ಇದು ಯಾರ ಕುರಿತಾಗಿ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಜಾರ್ಖಂಡದಲ್ಲಿ ಹೇಳಿದ್ದಾರೆ ಈ ಮಾತುಗಳನ್ನು. ಅಂದರೆ ಯಾವುದೇ ಇದ್ದರೂ ಸಹಿತ ನೆಲದೊಂದಿಗೆ ನೆಲದ ಬದುಕಿನೊಂದಿಗೆ ಕೂಡಿದಂಥ ವಿಷಯ ಆಗಿರಬೇಕು ಅನ್ನುವಂಥ ಮಾತನ್ನು, ಜೊತೆಗೆ ಇಲ್ಲಿ ಯಾವುದು ಸೂಪರ್ ಮ್ಯಾನ್ ಅಥವಾ ಸೂಪರ್ ಶಕ್ತಿ ಅನ್ನೋದಕ್ಕಿಂತಲೂ ಆ ವ್ಯಕ್ತಿ ನಾನೇ ಅಂತ ಹೇಳ್ಕೊಳ್ಳೋದು ಒಂದು ರೀತಿ ತಪ್ಪು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಈ ಮಾತನ್ನು ರೆಫರ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಇವತ್ತು ನಿಧಾನಕ್ಕೆ ಮೋದಿಯವರ ಒಂದು ಏನಪ್ಪ ಈ 10 ವರ್ಷಗಳಲ್ಲಿ ಏನು ಸಂಗ್ರಹಿಸ್ಕೊಂಡು ಬಂದಿದ್ರು ಅಥವಾ ಬೆಳೆಸ್ಕೊಂಡು ಬಂದಿದ್ರು ಅಥವಾ ಒಂದು 10 ವರ್ಷಗಳಲ್ಲಿ ಏನೇನು ಮಾಡಿದ್ರು ಆ ಎಲ್ಲ ನೆಲೆಯಲ್ಲಿ ಕೊನೆಯ ಹಂತದ ಒಂದು ನೀವು ಎಕ್ಸಾಮ್ ಅಲ್ಲರಿ ಅಥವಾ ಕೊನೆಯ ಹಂತದ ಒಂದು ಚುನಾವಣೆಯಲ್ಲಿ ಏನು ಮಾತಾಡಿದರು. ನಾನು ಡೈರೆಕ್ಟ್ ದೇವರೊಂದಿಗೆ ಕನೆಕ್ಷನ್ ಅದನ್ನು ಒಂದು ಏನೋ ನಾನು ಸ್ವತಃ ದೇವರನ್ನು ಅನ್ನುವಂಗೆ ಮಾತಾಡೆ. ಕೊನೆಗೆ ಏನು ಮಾತಾಡಿದಿರಪ್ಪ ಅಂತಂದರೆ, ಇದು ನಾನೊಬ್ಬ ನಾನ್ ಬಯಾಲಜಿಕಲ್ ಅಥವಾ ನಾನು ಶರೀರದಿಂದ ಹುಟ್ಟಿದವನಲ್ಲ ಅನ್ನುವಂಥ ಮಾತು ಮಾತಾಡಿದಾಗ ಅದನ್ನು ಸಾಕಷ್ಟು ನಮ್ಮ ರಾಹುಲ್ ಗಾಂಧಿ ಅವರು ಟೀಕನ್ನು ಮಾಡಿದರು ಅಥವಾ ವಿಮರ್ಶೆ ಮಾಡಿದರು. ಸ್ವತಃ ಮೋದಿಯವರ ಎದುರುಗಡೆಯನ್ನು ಈ ಮಾತುಗಳನ್ನು ಮಾತಾಡಿ ತೋರಿಸಿದರು. ಇರಲಿ, ಅದೊಂದು ಬದಿಗಿಡೋಣ. ಈಗ ನಾವು ಮಾತಾಡುವಂಥ ವಿಷಯ ಏನಪ್ಪ ಅಂದರೆ, ಇವತ್ತು RSS ಆಗಿರ್ಬೋದು, BJP ಆಗಿರ್ಬೋದು ಅಥವಾ ಮೋದಿಯವರಾಗಿರ್ಬೋದು, ಇವತ್ತು ಈ ಮೋದಿಯವ್ರ ಕಾಲದಲ್ಲೇ BJP ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತು. ಆಲ್ ಓವರ್ ಇಂಡಿಯಾದಲ್ಲೇ ಜಗದಲ್ಲೇನು ಬಹಳ ದೊಡ್ಡ ಒಂದು ಸಂಘಟನೆ, ರಾಜಕೀಯ ಸಂಘಟನೆ ಅನ್ನೋದನ್ನು ಮಾಡಿಕೊಂಡಿತ್ತು. ಜೊತೆಗೆ 100,000 ಶಾಖೆಗಳನ್ನು RSS ಇಂಡಿಯಾದಲ್ಲಿ ಮಾಡಿತು. ಎಲ್ಲ ಕಡೆ ತನ್ನ ವಿಚಾರಧಾರೆಗಳನ್ನು ವಿಚಾರವನ್ನು ಹಂಚುವಂಥ ಕೆಲಸ ಮಾಡಿತು. ಅನೇಕ ಕಾರ್ಯಕರ್ತರು ಅಥವಾ RSS ಕಾರ್ಯಕರ್ತರು ಅಥವಾ ಸ್ವಯಂ ಸೇವಕರು ಯಾವ ರೀತಿಯಾಗಿ ಬೆಳೆದು ನಿಂತರು ಅನ್ನೋದನ್ನು, ಅಷ್ಟೇ ಅಲ್ಲ ಬೆಳೆಯುವ ಜೊತೆಗೆ ಇವತ್ತು ನಿಧಾನಕ್ಕೆ ಈ 2-3 ಕಡೆ ಒಂದು BJP ಒಡಿಯುವ ಹಂತಕ್ಕೆ ಬಂದಿದ್ದು ಮಹಾರಾಷ್ಟ್ರ ಮತ್ತು ಈ ಒಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ಇದ್ದಂಥ ನಿಮಗೆ ಗೊತ್ತದೆ ಮಹಾರಾಷ್ಟ್ರ ಜೊತೆಗೆ ಉತ್ತರ ಪ್ರದೇಶ UP. UPಯಲ್ಲೂ ಸಹ ತಿಕ್ಕಾಟ ಜೋರಾಗ್ಯದ, ಮಹಾರಾಷ್ಟ್ರದಲ್ಲೂ ತಿಕ್ಕಾಟ ಜೋರಾಗ್ಯದ, ಎಲ್ಲರೂ ಒಡಿಯೋ ಹಂತಕ್ಕೆ ಬಂದು ನಿಂತುಬಿಟ್ಟದೆ. ಇವತ್ತೊಂದು ನಾವು ಇವು ಒಂದು 10 ವರ್ಷದ ಇವರು ಆಡಳಿತದಲ್ಲೇ ಮೋದಿಯವರು ಆಡಳಿತದಲ್ಲೇ ಇವರು ಏನು ಮಾಡಿದ್ರು ಅದ್ರ ಪ್ರತಿಫಲ ಕಾಂತಕ್ಕಂಥ ಯಾವುದು ಬಲಿಷ್ಠ ಶಕ್ತಿ ಬಲಿಷ್ಠ ಸಂಘಟನೆ ಇದು ಸೋಲಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನು ಬಯಸ್ಕೊಂಡಿದ್ದೀವಿ BJP ಅಥವಾ RSS ದ ಒಂದು ಹೋರಾಟದಿಂದಾಗೆ. ಇವತ್ತು ಅದು ಒಂದು ಒಡೆದು ನಿಲ್ತದೆ ಏನು ಅಂತ, ಒಡಕಿನ ಹಾದಿಗೆ ಬಂದು ನಿಂತದೆ ಏನು ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ದೆಹಲಿಯ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿ ಮತ್ತು ಶಾರ್ ಅವರ ಒಂದು ಹಿಡಿತದಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಬದಲಾವಣೆ ಸಾಧ್ಯ ಇತ್ತು, ಮುಖ್ಯಮಂತ್ರಿ ಬದಲಾಯಿಸಬೇಕು ಅನ್ನುವಂಥ ಒಂದು ಸ್ಥಿತಿಗೆಲ್ಲ ಬಂದು ನಿಂತಿದ್ದರು. ಆದರೆ RSS ಅದನ್ನು ಮಾಡಿಕೊಳ್ಳಲಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹದಂತ. ಯೋಗಿ ಆದಿತ್ಯನಾಥ್ ಅವರು ಮತ್ತೆ ಸೇಮ್ ಆಗಿ ಮುಂದುವರೆದರು ಅಥವಾ ಒರಿತಾ ಇದ್ದಾರೆ ಅನ್ನೋದು ಸಹಿತ ಅಷ್ಟೇ ಇಲ್ಲಿ ಗಮನಿಸಬೇಕಾದ ವಿಷಯ ಆಗಿದೆ. ಹೀಗಾಗಿ ಗುಜರಾತ್ ಲಾಬಿ ಅಂದರೆ ಮೋದಿ ಮತ್ತು ಶಾರ್ ಅವ್ರ ಲಾಬಿ ಏನಾಗಿದೆಪ್ಪ ಅಂದರೆ, ಇವತ್ತೊಂದಿಷ್ಟು ಹಿಂದೆ ಹೆಜ್ಜೆ ಸರಿಸಬೇಕಾದಂಥ ಪ್ರಸಂಗ ಬಂದುಬಿಟ್ಟದಂತ. ಇಲ್ಲಾಂದ್ರೆ ಅಲ್ಲಿ ಬದಲಾವಣೆ ಖಚಿತವಾಗಿ ಹೋಗಿಬಿಟ್ಟಿದ್ದು. ಈಗಾಗಲೇ ಬದಲಾಯಿಸಬೇಕಂತ 2-3 ಸಲ ಪ್ರಯತ್ನ ಮಾಡಿದರು. ಈ ಸಲ ಕೊನೆಯ ಹೋರಾಟವನ್ನು ಅಥವಾ ಕೊನೆಯ ಪ್ರಯತ್ನವನ್ನು ಮಾಡಿ ತಮ್ಮ ವಿರೋಧಿಗಳನ್ನು ಪೂರ್ತಿಯಾಗಿ ಬದುಕಿ ಸರಿಸಬೇಕು ಅನ್ನುವಂಥ ಕೆಲಸವನ್ನು ಮೋದಿಯವರು ಮತ್ತು ಶಾರ್ ಅವರು ಮಾಡಿದರು. ಅದು ಯಶಸ್ಸು ಆಗಲಿಲ್ಲ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಇವತ್ತು ಮೋದಿಯವರು ಹಿಡಿತ ಕಡಿಮೆ ಆಗೋ ಜೊತೆಗೆ ಅಲ್ಲಿ ಈ ಒಂದು ಒಡಕು ಉಂಟಾಗಬಹುದಾ ಅನ್ನುವಂಥದ್ದು.
ಯಾಕಂದ್ರೆ ಭಾಳಷ್ಟು ಬೆಳೆದ್ಬಿಟ್ಟಿದೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ. ಹೀಗಾಗಿ ಈ ಒಂದು ಭಾಳ ಬೆಳೆದ್ರಿಂದಾಗೆ ಅಲ್ಲಿ ಯಾರೂ ವಿರೋಧಗಳಿಲ್ಲ ಅನ್ನೋದು ಪ್ರಸಂಗ ಬಂದಾಗ ಸ್ವತಃ ಒಳಗಿನಿಂದಲೇ ಅಲ್ಲಿ ವಿರೋಧಗಳು ವ್ಯಕ್ತ ಆಗ್ತಾ ಇವತ್ತು ಎರಡೂ ಒಳಿತಾವೇನು ಅನ್ನೋಂಥದ್ದು ಜನರ ಒಂದು ಅಭಿಪ್ರಾಯದ ನೆಲೆಗಟ್ಟಿನಲ್ಲಿ ವಿವೇಚನೆ ಮಾಡಿ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಜನ ನಿಧಾನಕ್ಕೆ ಇದರ ಬಗ್ಗೆ ನಿರಾಶೆ ಆಗ್ತಾ ಇದ್ದಾರೆ. ಜೊತೆಗೆ ಅಧಿಕಾರ ತಿಕ್ಕಾಟ ಜಗ್ಗಾಟ ಈ ಒಂದು ಬಿ ಜೆ ಪಿಯಲ್ಲಿ ಮತ್ತು ಆರ್ ಎಸ್ ಎಸ್ ಎಲ್ಲ ಹೆಚ್ಚಾಗ್ತಾಯಿರೋ ಅನ್ನೋದು ಅಷ್ಟು ಖಚಿತ ಆಗ್ತಾಯಿದೆ. ಯಾಕಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನೋಡಿರಿ, ಇನ್ನು 3 ತಿಂಗಳಲ್ಲಿ ಅಲ್ಲಿ ಮತ್ತೊಂದು ಎಕ್ಸಾಮ್ ಬಂತು, ಅದು ಚುನಾವಣೆ ಬಂತು ನಮ್ಮ ಮೋದಿಯವರದ್ದು ಮುಂದೆ ಅದೇ ಕಾಲಕ್ಕೆ, ಅದರಂದ್ರೆ ಇನ್ನೂ 2 ರಾಜ್ಯಗಳಲ್ಲಿ 3 ರಾಜ್ಯಗಳ ಚುನಾವಣೆಗಳಲ್ಲಿ ಇವತ್ತು ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಇಲ್ಲಿವರೆಗೆ ನಮ್ಮ ಬಿ ಜೆ ಪಿಗರು ಮತ್ತು ಆರ್ ಎಸ್ ಎಸ್ ಗರು ಏನು ಮಾಡ್ತಾ ಬಂದಿದ್ದಾರಪ್ಪ ಅಂದರೆ ರಾಮ ಮಂದಿರ ಮುದ್ದವನ್ನು ಹಿಡ್ಕೊಂಡು ಜೊತೆಗೆ 370 ಹಿಡ್ಕೊಂಡು ಬರ್ತಾ ಇದ್ರು. ಹೀಗಾಗಿ ಹಿಂದುತ್ವ 60-80-20 ಅದೇ ಕಾಲಕ್ಕೆ ಬುಲ್ಡೋಜರ್ ಇಂಥ ಒಂದು ಭಯವನ್ನು ಹುಟ್ಟಿಸೋ ಮತ್ತೇನೋ ಮಾಡಿ ಆಡಳಿತವನ್ನು ಪಡ್ಕೊಳ್ಳುವಂಥ ಸಾಹಸ ಮಾಡ್ತಾಯಿದ್ರು. ಬಟ್ ಈ ಸಲ ಆಗಿಯೇ ಒಂದು ತಂತ್ರ ಫಲಸು ಸಾಧ್ಯ ಕಡಿಮೆ ಆಗಿಬಿಟ್ಟಿದ್ದಾವೆ ಅಂತ. ಯಾಕಂದರೆ ಯಾವ ಶಿವಸೇನೆ ಇವರ ಹಿಂದುತ್ವದ ಒಂದು ಚಕ್ರಕ್ಕೆ ಬಲಿಯಾಗಿ ಹೋಗಿಬಿಡ್ತು ನಿಮ್ಗೆ ಗೊತ್ತದ, ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಶಿವಸೇನೆಯನ್ನು ಒಡೆದು ಹಾಕಿದ್ರು ಅಂತೇಳ. ಅದರಲ್ಲೂ ಮುಖ್ಯವಾಗಿ ಸಿಂಧೆ ಮತ್ತು ಈ ಒಂದು ಉದ್ಧವ್ ಠಾಕ್ರೆಯರ ಮೂಲಕ ಈ ಪಕ್ಷವನ್ನು ಒಡೆದಿದ್ದು, ಜೊತೆಗೆ ನಮ್ಮ ಪವಾರ ಪಕ್ಷವಾದಂಥ ಎನ್ ಸಿ ಪಿಯನ್ನು ಒಡೆದಿದ್ದು, ಇವು ಇವತ್ತೇನಾಗಿಬಿಡೋದಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲೇ ಈ ಒಂದು ಹಿಂದುತ್ವ ಒಂದು ಶಬ್ದವನ್ನು ಹಿಡ್ಕೊಂಡು ಹೋಗುವಂಥ ಶಕ್ತಿಯನ್ನು ಬಿ ಜೆ ಪಿಯಿಂದ ಕಸುಂಬಿಟ್ಟದ ಅಂತ ಇವತ್ತು. ಯಾಕಂದರೆ ಇವರು ಹಿಂದೂಗಳನ್ನು ಸಹಿತ ಒಡೆಯುವಂಥವ್ರು ತಮ್ಮ ಅಧಿಕಾರಕ್ಕಾಗಿ ಅನ್ನುವಂಥದ್ದು ಮಾತು ಇವತ್ತು ಸ್ಪಷ್ಟ ಆಗಿಬಿಟ್ಟದ ಮಹಾರಾಷ್ಟ್ರದಲ್ಲಿ. ಉದ್ಧವ್ ಠಾಕ್ರೆ ಅಥವಾ ಠಾಕ್ರೆ ಮಿಂತನ ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಹಿಂದುತ್ವಕ್ಕೆ ಮತ್ತು ಈ ಮರಾಠಿ ಮಾನುಸತ್ವಕ್ಕೆ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥದ್ದು. ಅದರ ಜೊತೆಗೆ ಅಲ್ಲಿಯ ಬಾಂಬೆ ಜನರ ಮನಸ್ಸು ಮತ್ತು ಅವರ ಪ್ರತಿಯೊಂದು ವ್ಯವಹಾರಗಳಲ್ಲಿಯೂ ಸಹಿತ ಏನಪ್ಪ ಅಂದರೆ ಶಿವಸೇನೆ ಹಾಸು ಹೊಕ್ಕಾಗಿ ಬೆಳೆದಂಥದ್ದು. ಇದರ ಜೊತೆಗೆ ಇನ್ನೊಂದಿಲ್ಲ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಚಾರದಲ್ಲಿ ಸಾಕಷ್ಟು ಆಗಿಬಿಡೋದು. ಇದು ಅದರಲ್ಲೂ ಮುಖ್ಯವಾಗಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನಪ್ಪ ಅಂದರೆ ಗುಜರಾತ್ ಲೋಬಿ ಇದ್ದಂಥದ್ದು ಅಥವಾ ಮೋದಿ ಶಾರ್ ಅವರ ಲೋಬಿ ಮುಂಬೈ ಮತ್ತು ಮಹಾರಾಷ್ಟ್ರಕ್ಕೆ ಭಾಳ ಅನ್ಯಾಯ ಮಾಡೋದಪ್ಪ. ಇಲ್ಲಿ ಅನೇಕ ಇಂಡಸ್ಟ್ರಿಗಳನ್ನು ಅನೇಕ ಇಲ್ಲಿ ವ್ಯವಹಾರಗಳನ್ನು ಇಲ್ಲಿ ಬೆಳಿಲಿಕ್ಕೆ ಕೊಡಲಾರ್ದನ್ನ ತಮ್ಮ ಗುಜರಾತ್ ತೆಗೆದುಕೊಂಡು ಹೋದರು ಅನ್ನುವಂಥ ಪ್ರಬಲವಾದ ಆರೋಪ ಕೇಳಿಬರ್ತಾ ಇರೋದ್ರಿಂದಾಗಿ ಈ ಸಲ ಮತ್ತಷ್ಟು ಮೋದಿ ಮತ್ತು ಶಾರ ಹಿಡಿತ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗ್ತಾಯಿದೆ ಅಂತ. ಅದರ ಜೊತೆಗೆ ಶಿವಸೇನೆ ನೋಡೋದು, ಎನ್ ಸಿ ಪಿ ನೋಡೋದು, ಇದರ ಮೇಲೆ ಏನಪ್ಪ ಅಂತಂದ್ರೆ ಇನ್ನೊಂದು ಏನಪ್ಪ ಅಂದರೆ ಸ್ವತಃ ಅಲ್ಲೇ ಬಿ ಜೆ ಪಿ ಫಡ್ನವೀಸ್ ಆಗಿರ್ಬೋದು ಅಥವಾ ನಮ್ಮ ಇನ್ನೊಬ್ಬ ಅಲ್ಲಿ ನಾಯಕ ಮಹಾರಾಷ್ಟ್ರದ ನಾಯಕನಾದಂಥ ಗಡ್ಕರಿ ಆಗಿರ್ಬೋದು, ನಿತಿನ್ ಗಡ್ಕರಿ ಅವರು ಇವ್ರಿಗೆ ಯಾವುದೇ ರೀತಿಯಾದಂಥ ಆಸ್ಪದವನ್ನು ತಿಳ್ಕೊಡೋದು ಹೊರಟಿದ್ದು ಅಲ್ಲೇ ತಿಕ್ಕಾಟ ಜಗಳ ಹಚ್ಚಿದಂಥ ಪ್ರಸಂಗಗಳಿಂದಾಗಿ ಇವತ್ತು ಮಹಾರಾಷ್ಟ್ರದಲ್ಲೇ ಮೋದಿ ಮತ್ತು ಶಾ ಅವರ ಇಬ್ಬರು ಒಂದು ಆಟ ನಡೀಲಾದಂಥ ಪ್ರಸಂಗ ಬಂದ ಇಲ್ಲಿ ಅತಿ ಆದಂಥ ಒಂದು ಹಿಂದುತ್ವದ ಒಂದು ಕಾರಣ ಏನಿತ್ತು ಅದು ಇವತ್ತು ಅಲ್ಲಿ ಇಲ್ದಂಗಾಗಿ ಅದು ಇವತ್ತು ಆ ಒಂದು ಬಿ ಜೆ ಪಿಯನ್ನು ಒಡಗಿನ ಹಂತಕ್ಕೆ ಬಂದಿದ್ದಂತ. ಅದಕ್ಕಾಗಿ ಮೋದಿಯವ್ರನ್ನ ಯಾವುದೋ ಪ್ರಸಂಗದಲ್ಲಿ ಇವತ್ತು 40% 50% ಜನ ಅಲ್ಲಿದ್ದು ಮೋದಿಯವ್ರನ್ನ ಪ್ರಚಾರಕ್ಕೆ ಬರೋದು ಬೇಕಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಅವ್ರಿಗೆ ಕೇಳ್ತಾ ಇದ್ವಿ. ಇವೆಲ್ಲ ನೆಲೆಯಲ್ಲಿ ಜೊತೆಗೆ ಉತ್ತರ ಪ್ರದೇಶದಲ್ಲೇ ಈ ಒಂದು ನಮ್ಮ ಯೋಗಿ ಆದಿತ್ಯನಾಥ್ ಅವರನ್ನು ಹೇಗಾದರೂ ಶತಾಯಗತಾಯ ಮಾಡಿ ತೆಗೆದುಹಾಕಬೇಕು ಕಿತ್ತಾಕಬೇಕು ಅನ್ನೋ ಪ್ರಸಂಗದಲ್ಲ. ಯಾಕೆಂದರೆ ಉತ್ತರ ಪ್ರದೇಶ ಸೋರಿಗೆ ಇಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಕಾರಣ ಅನ್ನುವಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅದರಲ್ಲಿ ಸಫಲ ಆಗ್ತಾ ಇಲ್ಲ. ಯಾಕಂದರೆ ಸ್ವತಃ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಇವತ್ತಿನ ಈ ಸೋಲಿಗೆ ಅತಿಯಾದ ಆತ್ಮವಿಶ್ವಾಸ ತಾವೇ ಎಲ್ಲ ಅನ್ನುವಂಥ ಮಾತಿನಿಂದಾಗಿ ಸೋತದ ಉತ್ತರ ಪ್ರದೇಶದಲ್ಲಿ ಅಂತ ಹೇಳ್ತಾ ಈ ಒಂದು ವಿಚಾರಗಳು ಏನು ಮಾಡಿದಾರಪ್ಪ ಅಂದ್ರೆ ಈ ಮೋದಿ ಮತ್ತು ಶಾರ ಗುಂಪಿನ ಮೇಲೆ ತಮ್ಮ ವಿಚಾರನ ಹಾಕಿದ್ದಾರೆ. ಜೊತೆಗೆ ಇವ್ರ ಜೊತೆಗೆ ಇವತ್ತು ಆರ್ ಎಸ್ ಎಸ್ ಸಹಿತ ಕಾಣಿಸ್ಕೊಳ್ಳಿಕ್ಕಿರ್ತದೆ. ಯಾಕಂದರೆ ಆರ್ ಎಸ್ ಎಸ್ಸನ್ನು ಬದುಕಿ ಸರಿಸಿ, ಆರ್ ಎಸ್ ಎಸ್ ನಾಯಕರನ್ನು ಬದುಕಿ ಸರಿಸಿ, ಇವತ್ತು ವಿಶ್ವ ಹಿಂದೂ ಪರಿಷತ್ತಲ್ಲಿ ಅದು ಕಾಣ್ತಾ ಇಲ್ಲ, ಅದ್ರ ಜೊತೆ ಬಜರಂಗದಳದ ಬಗ್ಗೆ ಕಾಣ್ತಾ ಇಲ್ಲ, ಇನ್ನೂ ಅನೇಕ ಈ ಸಂಘ ಪರಿವಾರ ಸಂಘಟನೆಗಳು ದೂರ ಆಗಿಬಿಟ್ಟು, ಜೊತೆಗೆ ಕಿಸಾನರ ಸಲುವಾಗಿ ರೈತರ ಹೋರಾಟ ಮಾಡೋದು ಸಂಘಟನೆ ಇತ್ತು, ಅವರಲ್ಲೇ ಅದೇ ಕಾಲಕ್ಕೆ ಮಜ್ದೂರ ಸಂಘಟನೆ ಇತ್ತು, ಇವೆಲ್ಲ ಸಂಘಟನೆಗಳು ಇವತ್ತು ಬಿ ಜೆ ಪಿಯಲ್ಲಿ ಅಂದರೆ ಆರ್ ಎಸ್ ಎಸ್ ಇಲ್ಲದಂಥದ್ದು ಕಾಣದಂಥ ಪರಿಸ್ಥಿತಿ ಬಂದು ನಿಂತಿದ್ದಾವೆ. ಅದ್ರ ಜೊತೆಗೆ ಪ್ರತಿಯೊಂದು ರಾಜ್ಯದಲ್ಲಿಯ ಆರ್ ಎಸ್ ಎಸ್ ನಾಯಕರು ಅಥವಾ ಬಿ ಜೆ ಪಿ ನಾಯಕರೆಲ್ಲರೂ ಇವತ್ತು ಏನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ನಾಮಕಿ ವಾಸ್ತ ಇದ್ದಂಥದ್ದು ಅಥವಾ ಅವ್ರು ಇಲ್ಲವೇ ಇಲ್ಲಪ್ಪ. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಒಂದು ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ಅಂದ್ರೆ ಹೇಳ್ರಿ, ಬಿ ಜೆ ಪಿ ಅಂದ್ರೆ ಹೇಳ್ರಿ, ಯಾರೋ ಆದರೂ
ಅವರಿಬ್ಬರ ಮೋದಿ ಮತ್ತು ಶಾ. ಇಂಥ ಒಂದು ಪ್ರಸಂಗ ಬಂದಿದ್ದಕ್ಕಾಗಿ ಇವತ್ತು ಆರ್ ಎಸ್ ಎಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಇವರನ್ನು ಆದಷ್ಟು ಏನಪ್ಪ ಅಂತಂದರೆ ಒಪ್ಪುವಂಥ ಸ್ಥಿತಿ ಬಂದು ನಿಂತಿಲ್ಲ. ಇದಕ್ಕಾಗಿ ಇವತ್ತು ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇನ್ನೊಂದು ಎರಡು ರಾಜ್ಯಗಳಲ್ಲೂ ಸಹ ಪಕ್ಷ ಒಡೆದು ಹೋಗ್ತದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಫಸ್ಟ್ ಟೈಮ್ ಇದು. ಇಂಥ ಒಂದು ಸ್ಥಿತಿ ಹಿಂದೆ ಕಾಂಗ್ರೆಸ್ಸಿಗೆ ಬಂದಿತ್ತು ಅನ್ನೋದು ನೆನ್ಬಿಡ್ಬೇಕಾಗಿದೆ. ಯಾಕಂದರೆ ಯಾವ ಇಂದಿರಾರು ಸಮಯದಲ್ಲೇ ಏನು ಒಂದು ನಮ್ಮ ಅವರ ಒಂದು ಸೇವಾದಳ ಇತ್ತು, ಅದು ಇದೇ ರೀತಿಯಾಗಿ ನಿಧಾನಕ್ಕೆ ನಿಧಾನಕ್ಕೆ ಅದಕ್ಕೆ ನಮ್ಮಲ್ಲಿ ಕನ್ನಡದ ಒಂದು ಗಾದೆ ಮಾತದ ಗೊರಲು ಹತ್ತುದು ಒಂದು ದೊಡ್ಡ ಮರಕ್ಕೆ, ಆ ಗೊರಲು ಹತ್ತಿದಾಗ ಕೊನೆಗೆ ಮರಣ ಬಿದ್ದು ಬಿಡ್ತು ಅನ್ನೋದನ್ನು ನೆನಪಿಸ್ಬೇಕಾಗ್ತದೆ. ಆ ನಿಲೆಯಲ್ಲಿ ಇವತ್ತು ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಇಂಥ ಒಂದು ಅತಿ ಬೆಳವಣಿಗೆ ಒಂದು ಉದಾಹರಣೆ ಕೊಡ್ತಾ ಇದ್ವಿ ನಾನು. ಮೊಘಲರದು ಮೊಘಲರದ್ರಲ್ಲೂ ಔರಂಗಜೇಬ್ ಔರಂಗಜೇಬ್ ಇದ್ದಂಥ ಇಡೀ ದೇಶವನ್ನು ಭಾರತವನ್ನು ಸದ್ದೆಲ್ಲ ಗೆಲ್ತಾರೆ, ಕೊನೆಗೆ ಬಂದು ಹತ್ತಿದಾಗ ಇಡೀ ದೇಶದ ಹಿಡಿತ ಅವ್ರ ಮೇಲೆ ತಪ್ಪಿರ್ತದೆ ಅನ್ನುವಂಥದ್ದು. ತನ್ನ ಕೈ ಕೆಳಗಿನ ಸೇವಕರಿಗೆ ಒಂದು ಸಣ್ಣ ದುಡ್ಡನ್ನು ಕೊಡಲಾರದ ಪರಿಸ್ಥಿತಿ ಬಂದಿದ್ದ ಚಕ್ರವರ್ತಿ ಅಂತೇಳಿ, ಅದೇ ಒಂದು ಅತಿ ಬೆಳವಣಿಗೆ ಅತಿ ದೊಡ್ಡದಾದ್ದು ಇವತ್ತು ನಮ್ಮ ಏನಪ್ಪ ಅಂದರೆ ಮೋದಿಯವರ ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ಬಂದಿದ್ದದು ಏನು ಅಂತ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ದ ಈ ಒಂದು ನಮ್ಮ ಸರಸಂಚಾಲಕರಾದಂತಹ ಈ ಮೋಹನ್ ಭಾಗವತರವರು ಹೆಸರುಗೊಂಡಿದ್ದಾರೆ. ಇಂಥ ನಾಯಕರು ಇವರು ತಮ್ಮ ತಮ್ಮ ದೇವರನ್ನು ಅಂದ್ಕೊಳ್ಳುವಂಥವ್ರು, ಇವರು ಏನಪ್ಪ ಜನರಿಗೆ ಏನ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು. ಜನ ಇವತ್ತು ಯಾರು ದೇವರು ಯಾರು ಅಥವಾ ಅಲ್ಲ ಅನ್ನೋದ್ರಿಗೆ ಚರ್ಚೆಗಳು ತೆರೆಯಿಲ್ಲ ಅವ್ರಿಗೆ ಯಾರಿಗಾದರೂ. ಮತ್ತು ಈ ರಾಮ ಸಮಸ್ಯೆ ಅಂದರೆ ರಾಮನ ಮಂದಿರ ಸಮಸ್ಯೆ ಬಗೆಹರಿದ್ಬಿಟ್ಟದು ಜನರಲ್ಲೇ. 370 ಕಾಶ್ಮೀರ ಶಾಂತ ಆಗ್ತದಪ್ಪ, ಇಡೀ ಕಾಶ್ಮೀರ ನಮ್ಮ ಭಾರತದ ಹಿಡಿತಕ್ಕೆ ಬರ್ತದೆ ಅಂತ ಒಂದು ಭ್ರಮೆಯನ್ನು ಕ್ರಿಯೇಟ್ ಮಾಡಿದ್ರು. ಆದರೆ ಇವತ್ತು ಈ ಕಳೆದ ಈ ಒಂದು ತಿಂಗಳಲ್ಲಿ ನೀವು ನೋಡಿದ್ರಿ ಎಷ್ಟು ಜನ ಅಲ್ಲಿಯ ಸೈನಿಕರು ಕಮಾಂಡರ್ಗಳು ಮತ್ತು ಅಲ್ಲಿ ಜನಸಾಮಾನ್ಯ ಶತ್ರು ಅಂತ ಭಯೋತ್ಪಾದಕ ಕೃತ್ಯಗಳಿಂದ ಅದರಲ್ಲಿ ನಿಂತಿಲ್ಲ ಅಂತೇಳಿ. ಅದೇ ಕಾಲಕ್ಕೆ ಈ ಕಾಶ್ಮೀರಿ ಪಂಡಿತರು ಸಹಿತ ಅಲ್ಲಿ ಕಾಶ್ಮೀರದಲ್ಲಿ ನಿಲ್ಲಲಾದ ಸ್ಥಿತಿ ಬಂದಿದ್ದು ಅಂತೇಳಿ ಪ್ರತಿಯೊಬ್ಬರ ಇವತ್ತಿನ ಭಾರತೀಯ ಮನನ ಆಗ್ತಾಯಿದೆ. ಅದ್ರ ಜೊತೆಗೆ ಇವತ್ತು ಬದುಕೇನಾಗ್ಯದಪ್ಪ ಭಾರತೀಯರದ್ದು ನಿಮಗೆ ಗೊತ್ತ, ಶೇ 90% ಜನ ಅಸಂಘಟಿತ ಕಾರ್ಮಿಕರು, ಅವ್ರಿಗೆ ಬದುಕಿಲ್ಲದಂಥದ್ದು ಬಡತನ ಇನ್ನೂ ಏನೂ ಇಲ್ಲದಂಥ ಪರಿಸ್ಥಿತಿ, ನಿರುದ್ಯೋಗ ದೊಡ್ಡದಾಗಿ ಬೆಳೆದಿದ್ಬಿಟ್ಟದ್ದು ಹಿಂದೆಂದಿಗಿಂತಲೂ. ನಿರುದ್ಯೋಗ ಬೆಲೆ ಏರಿಕೆ ಮತ್ತು ಬಡತನ ಹೆಚ್ಚಾಗಿದ್ದರಿಂದಾಗಿ ಇವತ್ತು ಇವರೇನು ದೇವರು ಅಂತ ಹೇಳ್ಕೊಂಡ್ರಾಗಲಿ ಮತ್ತೊಂದು ಹೇಳ್ಕೊಂಡಿದ್ದರಾಗಲಿ ಆದರೆ ಆಗಲಿ ಇಲ್ಲಿ ಈ ಸಮಸ್ಯೆಗಳ ಪರಿಹಾರಗಳಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೆ ಮನನ ಆಗ್ಯದ. ಅದನ್ನು ಇವತ್ತು ವ್ಯಂಗ್ಯವಾಗಿಯೋ ಇನ್ಡೈರೆಕ್ಟಾಗಿಯೋ ಮೋದಿಯವ್ರಿಗೆ ಅಟ್ಯಾಕ್ ಮಾಡುವಂಥ ಪ್ರಸಂಗವನ್ನು ಇವತ್ತು ನಮ್ಮ ಮೋಹನ್ ಭಾಗವತರವ್ರು ಮಾಡುವಂಥ ಪ್ರಸಂಗ ಬಂದಿತ್ತಿದ್ದಾರಂತ. ಇವರಿಂದ ಇನ್ನೇನು ಸಮಸ್ಯೆ ಸಾಲು ಇಲ್ಲಪ್ಪ, ಇವರು ಕೇವಲ ಇದನ್ನು ಹೇಳ್ತಾ ಹೋಗುವಂಥವ್ರು ಅನ್ನುವಂಥ ಮಾತನ್ನು ಅವರು ಒಪ್ಕೊಳ್ತಾ ಮತ್ತು ಪಾರ್ಟಿ ಒಡಿಬಾರದಪ್ಪ ಮತ್ತು ನಮ್ಮ ಆರ್ ಎಸ್ ಎಸ್ ಸಿದ್ಧಾಂತ ಉಳಿಬೇಕು ಅನ್ನೋದು ನೆಲೆಗಟ್ಟಿನಲ್ಲೇ ಇವತ್ತು ಹಿಂದುತ್ವದ ಒಂದು ವಿಚಾರವನ್ನು ಹೇಳಲಾರದು ಇವತ್ತು ಮೋದಿಯವರಿಗೆ ವಿರೋಧವಂಥ ಒಂದೇನಪ್ಪ ವಿಚಾರಗಳನ್ನ ಬಿಡಲಿಕ್ಕೆತ್ತಿದ್ದು. ಜೊತೆಗೆ ಆರ್ ಎಸ್ ಎಸ್ನ ಆಗಿರ್ಬೋದು ಬಿ ಜೆ ಪಿಯನ್ನು ಆಗಿರ್ಬೋದು ಇದನ್ನು ಉಳಿಸಿಕೊಳ್ಬೇಕಾಗಿತ್ತು. ಮಾತ್ರ ಹೊಸ ನಾಯಕದ್ದು ಬೇಕು ಅನ್ನುವಂಥ ಇನ್ಡೈರೆಕ್ಟ್ ಮೆಸೇಜನ್ನು ಕೊಟ್ಟಿದ್ದನ್ನೆಲ್ಲ ಗಮನಿಸಿದಾಗ ಈಗ ಮೋದಿಯವರ ಈ ಸಮಯದಲ್ಲೇ ಏನಪ್ಪ ಅಂದರೆ ಮೂರನೇ ಸಲ ಗೆದ್ದಿರ್ಬೋದು, ಅಧಿಕಾರ ಹಿಡಿದಿರ್ಬೋದು, ಬಟ್ ಅದೇ ಕಾಲಕ್ಕೆ ಈ ಒಂದು ಸಂಘಟನೆ ಏನಾಗಿದೆಪ್ಪ ಅಂತಂದರೆ ಮುರಿದು ಬಿಡು ಹಂತಕ್ಕೆ ಬಂದು ನಿಲ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಅದರಲ್ಲೂ ಆರ್ ಎಸ್ ಎಸ್ಗೆ ಗಾಬರಿಯನ್ನು ಹುಟ್ಟಿಸುವಂಥ ಪ್ರಸಂಗ ಆಗಿಬಿಟ್ಟದ. ಅದಕ್ಕಾಗಿ ಇವತ್ತು ಅವರು ಈ ಒಂದು ವಿಷಯದಲ್ಲಿ ಈಗ ಮುಖ್ಯವಾಗಿ ಬೇಕಾಗಿದ್ದೀರಪ್ಪ ಜನಕ್ಕೆ, ಅದರಲ್ಲೂ ಮುಖ್ಯವಾಗಿ ಮುಂಬರುವ 3 ಇಲೆಕ್ಷನ್ಗಳಲ್ಲಿ ಸಪೋಸ್ ಏನಾದರೂ ಬಿ ಜೆ ಪಿ ಅಂದರೆ ಮೋದಿ ಶಾರವರ ಬಿ ಜೆ ಪಿ ಸೋತ್ರ ಮೋದಿಯವರಿಗೆ ಒಂದು ರೀತಿಯಿಂದ ಅವರ ಆಡಳಿತ ಅಂತ್ಯ ಆಗಿಬಿಡ್ತದ ಅನ್ನುವಂಥದ್ದು ಅಷ್ಟು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಇವತ್ತು ಈ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಅದರಲ್ಲೂ ಆರ್ಥಿಕ ಸಮಸ್ಯೆಗಳಿಗೆ, ಯಾಕಂದರೆ ಇವತ್ತು ಇನ್ನೊಂದು ಪ್ರೂವ್ ಆಗಿಬಿಟ್ಟದೆ ಇವತ್ತು ಏನಪ್ಪ ಅಂದರೆ ಯಾವ ದೇವರಿಗಿಂತಲೂ ಒಂದು ಕಡೆ ಮೂಲ ಬೇಂದ್ರೆ ಅವರು ಹೇಳ್ತಾರೆ ಏನಪ್ಪ ಅಂತಂದರೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅಂತಾರೆ. ಅನ್ನ ದೊಡ್ಡದು, ಅನ್ನದ ಮುಂದೆ ಯಾವ ದೇವರೂ ಇಲ್ಲ ಅನ್ನುವಂಥದ್ದು ಮರಾಠಿಯಲ್ಲಿ ಒಂದು ಶಬ್ದದ ಒಂದು ವಾಕ್ಯದ ಏನಪ್ಪ ಅಂದರೆ ಪೈಲ ಪೋಟೋಬ ಮಾಂಗನ ವಿಟೋಬ ಮೊದಲು ಹೊಟ್ಟಿ ಆಮೇಲೆ ದೇವರು ಅನ್ನುವಂಥದ್ದು. ಅಂದರೆ ಇಲ್ಲಿ ಹೇಳೋದ್ರಲ್ಲಿ ಏನಪ್ಪ ಅಂತಂದರೆ ಬದುಕಿಗೆ ಮುಖ್ಯ ಬೇಕಾಗಿದ್ದು ಹೊಟ್ಟೆ, ಹೊಟ್ಟೆ ಹಿಟ್ಟಿದ್ರೆ ಮುಂದಿನದಿಲ್ಲ, ಅದು ಇವತ್ತಿಲ್ಲದಂಥ ಪರಿಸ್ಥಿತಿ ಬಂದು ನಿಂತುಬಿಟ್ಟದ. ಎಲ್ಲೋ ಒಂದಿಷ್ಟು ರೈತಿಗೆ ಒಂದು 3 ತಿಂಗಳಿಗೋ 4 ತಿಂಗಳಿಗೋ 2 ರೂಪಾಯಿ ಕೊಡುವಂಥದ್ದು, ಒಂದು 5 ಕಿಲೋ ಅಕ್ಕಿ ಕೊಡುವಂಥದ್ದು, ಇದರಿಂದ ಒಬ್ಬ ವ್ಯಕ್ತಿಗೆ ಅವ್ರು ಬದುಕು ಕೊಟ್ಟಂಗೆ ಆಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಮತ್ತು ಆಲ್ರೆಡಿ ಈಗಾಗಲೇ ಫುಲ್ಲು ಆಗಿಬಿಟ್ಟದ. ಮೋದಿ ಅಂದರೆ ಯಾರು,
ಕಾರ್ಪೊರೇಟರ್ ಒಬ್ಬ ಮುಖಪ್ಪ ಇವರು ಕಾರ್ಪೊರೇಟರ್ ಅನುಕೂಲ ಮಾಡುವಂಥ ವ್ಯಕ್ತಿ ಅಂತೇಳಿ ಇದು ಸಹಿತ ಇವತ್ತು ಮೋದಿಯವ್ರನ್ನ ಅಲ್ಲಾಡಿಸಿಬಿಟ್ಟದಂತ. ಅದಕ್ಕೆ ಮೋದಿಯವರು ಇವತ್ತು ಯಾವ ಹಂತಕ್ಕೆ ಬಂದಿದ್ದಾರಪ್ಪ ಅಂದರೆ ಯಾವ ಡಿಸಿಷನ್ ತೊಗೊಳ್ಬೇಕು ಅನ್ನೋ ಸಹಿತ ಅವ್ರಿಗೂ ಕಷ್ಟ ಆಗ್ಯದ. ಈ ಬರುತ್ತಿರುವಂಥ ಬಜೆಟ್ ಮೇಲಂತೂ ಎಲ್ಲರ ಕಣ್ಣೂ ಅದ. ಯಾಕಂದ್ರೆ ಮತ್ತೂ ಹಿಂದಿನ ಸೇಮ್ ಬಜೆಟ್ ಬಂತು, ಮತ್ತೂ ಕಾರ್ಪೊರೇಟ್ಗಳ ಪರ ಆಗುವಂಥದ್ದು, ಮತ್ತು ಇಡೀ ಮಾರ್ಕೆಟನ್ನು ಓಪನ್ ಮಾಡುವಂಥ ಡಿಸಿಷನ್ ಏನಾದರೂ ತೊಗೊಂಡ್ರೆ ಈ ಸಲ ಮಾತ್ರ ಬಿ ಜೆ ಪಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಜನಸಾಮಾನ್ಯರ ಮಾತಾಗಿದೆ. ಈ ಮಾತು ಸ್ವತಃ ಇವತ್ತು ಆರ್ ಎಸ್ ಎಸ್ ಕೂಡುವಂಥ ಪರಿಸ್ಥಿತಿ ಬಂದಿದ್ಬಿಟ್ಟದ. ಯಾಕಂದ್ರೆ ಹೊಟ್ಟೆ ಮುಂದೆ ಯಾವ ದೇವರು ಇಲ್ಲಪ್ಪ ಅಂತೇಳಿ ಹೊಟ್ಟೆಗೆ ಇಟ್ಟುಕೊಡುವಂಥ ಒಂದು ವ್ಯವಸ್ಥೆಯನ್ನು ಆರ್ಥಿಕ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯ ಅದನ್ನ ಅನ್ನೋದಕ್ಕಾಗಿ ಇವತ್ತು ಮಹಾರಾಷ್ಟ್ರದಲ್ಲಿಯೂ ಸಹಿತ ನಿಧಾನಕ್ಕೆ ಅಲ್ಲಿಯ ಸಿಂಧೆ ಅಂದರೆ ನಮ್ಮ ಮೋದಿಯವರ ಒಬ್ಬ ಕಟ್ಟಾವ್ ಅದರಲ್ಲೂ ಶಿವಸೇನೆಯನ್ನು ಪಡ್ಕೊಂಡು ಹೋದಂಥ ವ್ಯಕ್ತಿ ಇವತ್ತು ಒಬ್ಬ ಎಸ್ ಎಲ್ ಸಿ ಆದವ್ರಿಗೆ ಆರು ಸಾವಿರ ಪಿ ಯು ಸಿ ಅಥವಾ ಇದು ಏನಪ್ಪ ಅಂತಂದ್ರೆ ಡಿಪ್ಲೊಮಾ ಆದಂಥವ್ರಿಗೆ 8,000 ಡಿಗ್ರಿ ಆದವ್ರಿಗೆ 10,000 ಪ್ರತಿ ಕೊಡ್ತೀನಿ ಮಾತುಗಳನ್ನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀನಿ ಅನ್ನೋ ಮಾತನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಯಾವ ಬಿ ಜೆ ಪಿ ಯಾವ ಒಂದು ಮೋದಿಯವರು ಈ ಒಂದು ಏನಪ್ಪ ಅಂತಂದರೆ ಗ್ಯಾರಂಟಿಯನ್ನು ವಿರೋಧಿಸ್ತಾ ಇದ್ದರು. ಈ ಕೊಟ್ಟಂತಿದ್ದೆ ಗ್ಯಾರಂಟಿ ಹೆಚ್ಚಾಗಿತ್ತವ್ರು, ಇನ್ನೊಂದು ಗ್ಯಾರಂಟಿನ ವಿರೋಧ ಮಾಡ್ತಾಯಿದ್ರು. ಇಲ್ಲ, ದೇಶದ ಅಭಿವೃದ್ಧಿಗೆ ಇದು ಮಾರಕ ಅಂತೇಳಿ ಆ ಒಂದು ಮಾರಕ ಅನ್ನೋಂಥ ಶಬ್ದನೂ ಇವತ್ತು ಅವ್ರನ್ನ ದೂರ ಸರದ. ನಾವು ಕೊಡೋದು ಅನಿವಾರ್ಯಪ್ಪ, ನಾವು ಗ್ಯಾರಂಟಿ ಕೊಡೋದಿದ್ರೆ ಆರಿಸಿ ಬರೋದಿಲ್ಲ ಅಂದರೆ ಇಲ್ಲಿ ಬದುಕು ಮುಖ್ಯದ. ಇವ್ರು ಬದುಕೋದಕ್ಕೆ ನಾವು ಅನುಕೂಲ ಮಾಡಿಕೊಡದೇ ಇದ್ರೆ, ಬೆಲೆ ಏರಿಕೆಯನ್ನು ಇಳಿಸಿಕೊಡದೇ ಇದ್ರೆ, ಹೊಟ್ಟೆ ಹಿಟ್ಟು ಆಗುವಂಥ ಉದ್ಯೋಗ ಸೃಷ್ಟಿ ಮಾಡಿಕೊಡದೇ ಇದ್ರೆ ನಾವು ನಿಶ್ಚಿತವಾಗಿ ಸೋಲೋದು ಗ್ಯಾರಂಟಿ ಅದವ್ರಿಗೆ ಅನಿಸಿದ್ದಕ್ಕಾಗೆ ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವತ್ತು ನಾವು ಇದನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ಅಲ್ಲಿ ಸಿಂಧೆಯವ್ರ ಮೂಲಕ ಮೋದಿಯವರು ಇಳಿಸ್ಕೊಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಯಾಕಂದರೆ ಈಗ ಮುಂಬರುವ ದೊಡ್ಡ ರಾಜ್ಯದ ಇಲೆಕ್ಷನ್ ಯಾವ್ದು ಮಹಾರಾಷ್ಟ್ರದ್ದು, ಮಹಾರಾಷ್ಟ್ರದಲ್ಲಿ ಮಾತ್ರ ಈಗಾಗಲೇ ಅಲ್ಲಿ ಬರ್ತನದಿಂದಾಗಿ ಅಲ್ಲಿ ಹಸಿವಿನಿಂದಾಗಿ ಅಲ್ಲಿ ಮಾರ್ಕೆಟ್ ರೇಟ್ ತುಟ್ಟಿ ಆಗಿದ್ದರಿಂದಾಗಿ ಈಗಾಗಲೇ ಅಲ್ಲಿ ಸೋಲನ್ನು ಕಂಡದ ಬಿ ಜೆ ಪಿ. ಈ ಸಲ ಅದೇ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಲ್ಲಿಯೂ ಅನೇಕ ರೈತರು ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಮಾರ್ಕೆಟ್ ಇಲ್ಲದಕ್ಕಾಗಿ. ಅದೇ ಕಾಲಕ್ಕೆ ಮಾರ್ಕೆಟ್ ರೈತರು ಮೋದಿಯವರ ಆ ಸಿಸ್ಟಮ್ನಿಂದಾಗಿ ಈ ಒಂದು ವ್ಯವಸ್ಥೆಯಿಂದಾಗಿ ಬೇಸತ್ತು ಹೋಗಿದ್ದಾರೆ. ಪ್ರತಿ ಗಳಿಗೆಯಲ್ಲೂ ಈ ವಿರೋಧ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ರೈತರದಾಗಿರ್ಬೋದು, ನಿರುದ್ಯೋಗಗಳದಾಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಬಡ ಜನರ ಇವತ್ತು ಅಸಂಘಟಿತ ಕಾರ್ಮಿಕ ಹೋರಾಟಗಳಾಗಿರ್ಬೋದು, ಇವೆಲ್ಲವೂ ಎದ್ದು ಕಾಣೋದ್ರಿಂದಾಗಿ ಜನ ಇವತ್ತು ಎನ್ ಸಿ ಪಿ ಹತ್ತ ಅಂದರೆ ಪವಾರರತ್ತ, ನಮ್ಮ ಈ ಒಂದು ಉದ್ಧವ್ ಠಾಕ್ರೆ ಅವರತ್ತ, ಕಾಂಗ್ರೆಸ್ನತ್ತ ಹೊರಳೋದನ್ನು ನೋಡಿದ್ರಿಂದಾಗೆ ಇವತ್ತೇನಾದರೂ ಮಹಾರಾಷ್ಟ್ರದಲ್ಲಿ ಮತ್ತು ಈ ಹಿಂದಿನ ರಿಸಲ್ಟ್ ಆಯ್ತಪ್ಪ ಅಂತಂದ್ರೆ, ಸಪೋಸ್ ಏನಾದರೂ ಇಲ್ಲಿ ಕಾಂಗ್ರೆಸ್ ಈ ಮೂರು ಜನ ಮಹಾ ವಿಕಾಸ್ ಅಘಾಡಿ ಅವರ ಗೌರ್ಮೆಂಟ್ ಆದ್ರೆ ಮಾತ್ರ ನಮ್ಮ ಭವಿಷ್ಯ ಇಲ್ಲದ ಗೊತ್ತಾಗಿ ಇವತ್ತು ಮೋದಿಯವರಾದರೂ ಸಹಿತ ತಮ್ಮ ಸಿಂಧೆ ಅವ್ರ ಕಡೆಯಿಂದ ಈ ಒಂದು ಏನಪ್ಪ ಗ್ಯಾರಂಟಿ ಕಾರ್ಡನ್ನು ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕಾಲದಲ್ಲಿ ಮೋಹನ್ ಭಾಗವತರು ಸಹ ತಮ್ಮ ಅಸ್ತಿತ್ವ ಪ್ರಶ್ನೆ, ಯಾಕಂದರೆ ಯಾವುದೋ ಒಬ್ಬ ಡಿಕ್ಟೇಟರ್ನ ಮನೋಸ್ಥಿತಿಯಿಂದಾಗಿ ನಾವು ಕಟ್ಟಿದಂಥ ತಾವು ಕಟ್ಟಿದಂಥ ಶ್ರಮವಹಿಸಿ ಕಟ್ಟಿದಂಥ ಆರ್ ಎಸ್ ಎಸ್ ತಮ್ಮ ಕರ್ಮಕ್ಕೆ ಬಿದ್ದು ಹೋಗಬಾರದು ಅನ್ನೋ ಕಾರಣಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ ಇವತ್ತು ನೇರಾನೇರವಾಗಿ ನಮ್ಮ ಮೋದಿ ಅವರಿಗೆ ಇನ್ಡೈರೆಕ್ಟಾಗಿ ಮಾತಾಡ್ತಾ, ಯಾರು ದೇವರಲ್ಲ, ಮನುಷ್ಯನ ಬದುಕನ್ನು ನೋಡುವಂಥದ್ದು, ಅರ್ಥವ್ಯವಸ್ಥೆಯನ್ನು ಏನಪ್ಪ ಅಂತಂದರೆ ಅದನ್ನು ಒಂದು ಹಂತಕ್ಕೆ ನಿಲ್ಲಿಸುವಂಥದ್ದು, ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಅವ್ರ ಬದುಕು ಅಂದರೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಜನ ಮುಖ್ಯ, ಮತ್ತಾರು ಅಲ್ಲ, ದೇವರಿಗಿಂತ ದೊಡ್ಡವರು ಯಾರು ಅಂತ ಜನ. ಆ ಜನರಿಗೆ ಆ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸದ ಹೋದ್ರೆ ನಾವು ಯಾವ ದೈವತ್ವಿರಲಿ ಏನೂ ಇರಲಿ ಅದೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಮೋಹನ್ ಭಾಗವತರವರು. ಅದು ಹೆಸರು ಹೇಳಿದ್ರೆ ಹೇಳದೇ ಹೋಗಿರ್ಬೋದು, ಬಟ್ ಅವರು ಏನು ನೇರಾನೇರ ಅಟ್ಯಾಕ್ ಯಾರು ಮೇಲಪ್ಪ ಅಂತಂದ್ರೆ ಇವತ್ತಿನ ಮೋದಿ ಆಡಳಿತದ ಮೇಲೆ, ಮೋದಿಯವ್ರ ಮೇಲೆ. ಜೊತೆಗೆ ಇವತ್ತು ನಿಧಾನಕ್ಕೆ ಈ ಒಂದು ಮೋದಿ ಅಥವಾ ಬಿ ಜೆ ಪಿ ಹೆಸರು ಹೇಳಿದರೆ ಜನ ದೂರ ಸರಿದು ನೋಡಿದಾಗ ಅಲ್ಲಿಯ ಲೋಕಲ್ ನಾಯಕರು ಶಾಸಕರಾಗಿರ್ಬೋದು, ಈಗಾಗಲೇ ಇದರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ವ್ಯಕ್ತಿಗಳಾಗಿರ್ಬೋದು, ಅವರೆಲ್ಲರೂ ಇವತ್ತು ಮೋದಿಯವರು ಬೇಡ ಬರ ಪ್ರಚಾರಕ್ಕೆ ಬರುವುದು ಅನ್ನೋಷ್ಟು ಮಟ್ಟಿಗೆ ಮಾತಾಡುತ್ತಿರುವುದನ್ನು ನೋಡಿದಾಗ, ಮತ್ತು ಇವತ್ತಿನ ವ್ಯವಸ್ಥೆಯನ್ನು ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಸಹಜವಾಗಿ ಈ ಜನ ಇವತ್ತು ಮೋದಿಯವ್ರನ್ನ ದೂರ ಸರಿಸ್ತಾ ಇದ್ದಾರೆ. ದೈವತ್ವದ ಮೋದಿಯನ್ನು ಬೇಡಪ್ಪ ನಿನ್ನ ಗುಡಿಯಲ್ಲಿರು, ನಮ್ಗೆ ಬೇಡ ಅನ್ನುವಂಥ ಸಂದೇಶವನ್ನು ಕೊಡುವುದನ್ನು ನೋಡಿದಾಗ ಮೋಸ್ಟ್ಲಿ ಈ ಸಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅದರಲ್ಲೂ ಆರ್ ಎಸ್ ಎಸ್ ಇದ್ದಂಥದ್ದು ವಾಸ್ತವಿಕಗಳದ ಮೋದಿಯವರ ಇಲ್ಲದಂಥ ಬಿ ಜೆ ಪಿಯನ್ನು ಎತ್ತಿ ಕಟ್ಟಬೇಕು ಅನ್ನೋಂಥ ಸ್ಥಿತಿಗೆ ಬಂದಿದ್ದು ನೋಡಿದಾಗ, ಅದರಲ್ಲೂ ಈ ಸಲ ಯೋಗಿ ಆದಿತ್ಯನಾಥರನ್ನು ಮನೆಗೆ ಕಳಿಸಲೇಬೇಕಂತ ಹಠ ತೊಟ್ಟಂಥ ಮೋದಿ ಮತ್ತು ಶಾರಿಗೆ
ಹೊಡೆತ ಕೊಟ್ಟಿದ್ದನ್ನೆಲ್ಲ ಗಮನಿಸಿದಾಗ ಜನ ಮುಖ್ಯ, ಮೋದಿ ಅಲ್ಲ ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾ ಹೋಗೋದನ್ನು ಮನಗಂಡಿರುವಂತಹ ನಮ್ಮ ಮೋಹನ್ ಭಾಗವತರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಜೊತೆಗೆ ಇವೆಲ್ಲ ಘಟನೆಗಳು ನೆನಪಿಸಿಕೊಂಡಾಗ ಮೋದಿಯವರ ಜೊತೆಗೆ ಬಿ ಜೆ ಪಿ ಅತಿ ವಿಸ್ತಾರದ ಅಂತ ಬತ್ತೇನು ಅನ್ನೋದು ಯಾರಾದರೂ ಯೋಚಿಸಬೇಕಾಗಿದೆ. ಇಲ್ಲಿ ಜನ ದೊಡ್ಡವರು ದೇವರಲ್ಲ ಅನ್ನೋ ಮಾತನ್ನು ನಿಧಾನಕ್ಕೆ ಸ್ಪಷ್ಟ ಆಗ್ತಾ ಮೋದಿ ಅರ್ಥಗಳಿಗೆ ಬರ್ತಾ ಇರೋದು ಗಮನಿಸಿದಾಗ ಸಹಜವಾಗಿ ನಾವು ನೀವು ಮೋದಿ ಅಲ್ಲ ಜನ ಅನ್ಬೋದೇನು ಅಂತ ಹೇಳ್ತಾ ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡಲಿ, ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮೆಲ್ಲಿಕ್ಕೆ ಹೋಗ್ಬೇಡ್ರಿ, ಇದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಿಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಚೇತಾರಪ್ಪ, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.